ಕನ್ನಡ ಪಿಕ್ಚರ್ ಅರ್ಪಿಸುವ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಕನ್ನಡ ಪಿಕ್ಚರ್ನ ಈ ಒಂದು ಸಂಚಿಕೆ ಬಹುಶಃ ಬಹಳಷ್ಟು ಜನಕ್ಕೆ ಎಮೋಷನಲಿ ಕನೆಕ್ಟ್ ಆಗ್ಬೋದು ಇತ್ತೀಚಿಗಷ್ಟೇ ನವರಸ ನಾಯಕ ಜಗ್ಗೇಶ್ ಅವರು ಜಿ ಕನ್ನಡದ ರಿಯಾಲಿಟಿ ಶೋ ಒಂದರಲ್ಲಿ ಕನ್ನಡ ಸಿನಿಮಾಗಳ ಬಗ್ಗೆ ಮಾತಾಡ್ತಾರೆ ಕಳೆದ ಮೂರ್ನಾಲ್ಕು ವರ್ಷಗಳಲ್ಲಿ ಬಂದಂತಹ ಬಹುತೇಕ ಕನ್ನಡ ಸಿನಿಮಾಗಳನ್ನು ಕನ್ನಡದ ಪ್ರೇಕ್ಷಕರಾಗಲಿ ಅಥವಾ ಕನ್ನಡ ಸಿನಿಮಾಗಳನ್ನು ಬಹಳಷ್ಟು ಜನ ನೋಡಿಲ್ಲ ನಿರ್ಮಾಪಕರು ನಿರ್ದೇಶಕರು ಕಷ್ಟಪಟ್ಟು ಸಿನಿಮಾಗಳನ್ನು ಮಾಡ್ತಾರೆ ಒಳ್ಳೊಳ್ಳೆ ಕಂಟೆಂಟ್ ಇಟ್ಕೊಂಡು ಸಿನಿಮಾಗಳನ್ನು ಮಾಡ್ತಾರೆ ಬಟ್ ಈ ಮೂರ್ನಾಲ್ಕು ವರ್ಷಗಳ ಸಿನಿಮಾ ಜರ್ನಿ ಆ ಸಿನಿಮಾದ ಗ್ರಾಫನ್ನು ನೋಡಿದಾಗ ಬಹಳಷ್ಟು ಸಿನಿಮಾಗಳು ಸೋತಿವೆ ಕಾರಣ ಗೊತ್ತಿಲ್ಲ ಜಗ್ಗೇಶನ್ ಹೇಳೋ ಪ್ರಕಾರ ಪ್ರತಿಯೊಬ್ಬ ನಿರ್ದೇಶಕ ಮಾಡುವಂತಹ ಸಿನಿಮಾ ತುಂಬ ಅದ್ಭುತವಾದ ಸಿನಿಮಾವಾಗಿರುತ್ತೆ ಬಟ್ ಯಾವಾಗ ಅದು ಥಿಯೇಟ್ರ್ಗಲ್ಲಿ ರಿಲೀಸ್ ಆಗುತ್ತೋ ರಿಲೀಸ್ ಆದ ನಂತರ ಜನರು ಥಿಯೇಟ್ರಿಗೆ ಬರೋದನ್ನು ಕಮ್ಮಿ ಮಾಡಿದ್ದಾರೆ ಇದು ಬರೀ ಕನ್ನಡ ಭಾಷೆಗೆ ಮಾತ್ರವಲ್ಲ ಎಲ್ಲ ಭಾಷೆಗಳಿಗೂ ಇದು ಅಪ್ಲಿಕೇಬಲ್ ಆಗುತ್ತೆ ವಿಶೇಷವಾಗಿ ಕನ್ನಡದ ಜನ ಯಾಕೆ ಸಿನಿಮಾಗಳನ್ನು ನೋಡ್ತಾ ಇಲ್ಲ ಕನ್ನಡ ಸಿನಿಮಾನೇ ನನ್ನ ತಾಯಿ ನಾನು ತಾಯಿಯಷ್ಟೇ ಕನ್ನಡವನ್ನು ಪ್ರೀತಿಸ್ತೀನಿ ನನಗೆ ಬದುಕನ್ನು ಕೊಟ್ಟಿದ್ದೆ ಕನ್ನಡ ಅನ್ನುವಂತಹ ಮಾತನ್ನು ಹೇಳುವಂತಹ ಜಗ್ಗೇಶ್ ಅವರು ಅವರ ಮಾತಲ್ಲಿ ಒಂದು ತುಂಬ ದೊಡ್ಡ ಮಟ್ಟದ ಪ್ರೀತಿ ಇತ್ತು ಕಾಳಜಿ ಇತ್ತು ಜೊತೆಗೆ ಕನ್ನಡದ ಸಿನಿಮಾಗಳು ಯಾಕೆ ಸೋಲ್ತಿದ್ದಾವೆ ಯಾಕೆ ಅದು ಹಣದ ರೂಪದಲ್ಲಿ ಕಮರ್ಷಿಯಲ್ ಆಗಿ ಅದು ಬೆಳೀತಾ ಇಲ್ಲ ದೊಡ್ಡ ಸಿನಿಮಾಗಳಿಗೆ ಮಾತ್ರ ನಾವು ಕಾಯುವಂಥದ್ದು ಸಣ್ಣ ಸಿನಿಮಾಗಳನ್ನು ಯಾಕೆ ನಾವು ನೆಗ್ಲೆಕ್ಟ್ ಮಾಡ್ತೀವಿ ಅನ್ನೋಂಥ ನಿಟ್ಟಿನಲ್ಲಿ ಜಗ್ಗೇಶಣ್ಣ ಮಾತಾಡಿದಂತಹ ಮಾತು ತುಂಬ ಭಾವುಕತೆಯಿಂದ ಕೊಡದಂತಹ ಮಾತಾಗಿತ್ತು ಜೊತೆಗೆ ಬಿಡುಗಡೆಯಾದಂತಹ ಕನ್ನಡ ಸಿನಿಮಾಗಳಿಗೆ ಥಿಯೇಟ್ರಿಗೆ ಹೋಗಿ ಸಿನಿಮಾಗಳನ್ನು ನೋಡಿದನೇ ಕಮೆಂಟನ್ನು ನೋಡಿ ಕೆಟ್ಟ ಕಮೆಂಟನ್ನೇ ನೇರವಾಗಿ ಪರಿಗಣಿಸಿ ಸಿನಿಮಾಗೆ ಹೋಗೋದನ್ನು ತುಂಬ ಜನ ಕಮ್ಮಿಯಾಗಿದ್ದಾರೆ ಅನ್ನುವಂತಹ ಒಂದು ನೋವು ಅವರ ಮನಸ್ಸಲ್ಲಿತ್ತು ಸಾಮಾನ್ಯವಾಗಿ ಕನ್ನಡದ ಪ್ರೇಕ್ಷಕ ಯಾವಾಗ ಒಬ್ಬ ಹೊಸಬರ ಸಿನಿಮಾ ರಿಲೀಸ್ ಆಗುತ್ತೋ ಅಥವಾ ಒಬ್ಬ ಅನುಭವಿ ನಿರ್ದೇಶಕನ ಸಿನಿಮಾ ರಿಲೀಸ್ ಆಗುತ್ತೋ ಅದನ್ನು ಥಿಯೇಟ್ರಿಗೆ ಹೋಗಿ ನೋಡ್ತಾ ಇದ್ದದ್ದು ಅದು ಈಗ ಸುಳ್ಳಾಗಿದೆ ಇದೇ ರೀತಿಯಾಗಿ ಮುಂದುವರೆದರೆ ಕನ್ನಡ ಸಿನಿಮಾಗಳಿಗೆ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಹೊಡೆತ ಬೀಳುತ್ತೆ ಈಗಾಗಲೇ ಮೂರು ನಾಲ್ಕು ವರ್ಷಗಳಿಂದಾದಂತಹ ಆ ಒಂದು ಹೊಡೆತವನ್ನು ತಡ್ಕೊಳ್ಳೋಕ್ಕೆ ನಮ್ಗೆ ಯಾರಿಗೂ ಸಾಧ್ಯ ಆಗ್ತಾ ಇಲ್ಲ ಇಡೀ ಭಾರತದಾದ್ಯಂತ ಸಿನಿಮಾ ವಾಶೌಟ್ ಔಟ್ ಆಗಿದೆ ಅನ್ನುವಂತಹ ಕಳವಳವನ್ನು ವ್ಯಕ್ತಪಡಿಸಿದ್ದಾರೆ ಈ ಒಂದು ವಿಚಾರಕ್ಕೆ ನಾವು ಹೇಳೋದಾದರೆ ಎಸ್ ಜಗ್ಗೇಶನ್ನ ಹೇಳಿದ್ದು ಸತ್ಯ ಕನ್ನಡದಲ್ಲಿ ಈ ಮೂರ್ನಾಲ್ಕು ವರ್ಷಗಳಲ್ಲಿ ಬಂದಂಥ ಬಹಳಷ್ಟು ಅದ್ಭುತವಾದಂತಹ ಸಿನಿಮಾಗಳು ಜನಕ್ಕೆ ರೀಚ್ ಆಗಿಲ್ಲ ಕಾರಣ ಗೊತ್ತಿಲ್ಲ ಅವರು ಎಲ್ಲ ಥರದ ಪ್ರಮೋಷನ್ಗಳನ್ನು ಮಾಡ್ತಾರೆ ಪೇಪರ್ ಪಬ್ಲಿಸಿಟಿ ಮಾಡ್ತಾರೆ ಡಿಜಿಟಲ್ ಪ್ರಮೋಷನ್ ಮಾಡ್ತಾರೆ ಸ್ಯಾಟಲೈಟಲ್ಲಿ ಕೂತ್ಕೊಂಡು ಮಾತಾಡ್ತಾರೆ ಜೊತೆಗೆ ಸಿನಿಮಾವನ್ನು ರೀಚ್ ಮಾಡಲಿಕ್ಕೆ ಎಲ್ಲ ಸಾಧ್ಯತೆಗಳನ್ನು ಮೀರಿ ಪ್ರಮೋಷನ್ ಮಾಡಿದರೂ ಸಹ ಜನ ಥಿಯೇಟ್ರ್ ಹತ್ರ ಬರ್ತಾ ಇಲ್ಲ ಇದೆಲ್ಲದಕ್ಕೂ ಒಂದು ಅಂತಿಮ ಆಗಬೇಕು ಯಾಕೆಂದರೆ ಕನ್ನಡದ ಸಿನಿಮಾಗಳಾಗುವಂಥದ್ದು ದೊಡ್ಡ ಮಟ್ಟದಲ್ಲಿ ರೀಚ್ ಆಗುವಂತಹ ಸಾಧ್ಯತೆ ಇರುವಂಥದ್ದು ಅಭಿಮಾನಿಗಳು ಸಿನಿಮಾವನ್ನು ಥಿಯೇಟ್ರಿಗೆ ಬಂದು ನೋಡಿದಾಗ ಮಾತ್ರ ಜಗ್ಗೇಶಣ್ಣ ಹೇಳಿದಂತಹ ಮಾತು ಸತ್ಯ ಆದರೆ ಈ ಎಲ್ಲ ಮಾತಿಗೂ ಒಂದು ಸ್ಪಷ್ಟೀಕರಣವನ್ನು ಅಭಿಮಾನಿ ದೇವ್ರುಗಳಿಗೆ ಕೊಡಬೇಕು ಇನ್ನು ಮುಂದೆ ಬಿಡುಗಡೆ ಆಗುವಂತಹ ಕನ್ನಡದ ಎಲ್ಲ ಸಿನಿಮಾಗಳನ್ನು ಅದು ದೊಡ್ಡ ಸಿನಿಮಾ ಸಣ್ಣ ಸಿನಿಮಾ ಅಂತ ಮ್ಯಾಟ್ರಲ್ಲ ಅದು ಹೊಸಬ್ರ ಸಿನಿಮಾ ಹೊಳಬ್ರ ಸಿನಿಮಾ ಅಂತಲ್ಲ ಈ ವಿಚಾರಕ್ಕೆ ನಾವೆಲ್ಲರೂ ಒಟ್ಟಾಗಿ ನಿಂತ್ಕೋಬೇಕು ಕನ್ನಡದ ಎಲ್ಲ ಅಭಿಮಾನಿಗಳು ಸಿನಿಮಾವನ್ನು ನೇರವಾಗಿ ಚಿತ್ರಮಂದಿರಕ್ಕೆ ಬಂದು ನೋಡಬೇಕು ಈ ಮುಖಾಂತರ ಕನ್ನಡದ ಸಂಸ್ಕೃತಿಯನ್ನು ಕನ್ನಡ ಸಿನಿಮಾಗಳ ಒಂದು ಆ ಭಾಷೆಯನ್ನು ನಾವು ಎತ್ತಿಡಬೇಕು ಇದು ಕನ್ನಡ ಪಿಕ್ಚರ್ನ ವಿಶೇಷವಾದ ಸಂಚಿಕೆ ಧನ್ಯವಾದಗಳು